आप देख रहे हैं KGN प्राइम न्यूज। ಸಿಂದಗಿ ನ್ಯೂಸ್ ರಾಜ್ಯ ಗಾಣಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹುಬ್ಬಳ್ಳಿ ವಿಜಯಪುರ ಜಿಲ್ಲಾ ಹಾಗೂ ಸಿಂದಗಿ ತಾಲೂಕು ಘಟಕಗಳ ಸಹಯೋಗದಲ್ಲಿ May 14 ಇಲ್ಲಿನ ಮಾಂಗಲ್ಯ ಭವನದಲ್ಲಿ May 10-30 ವಿಜಯಪುರ ಜಿಲ್ಲಾ ಘಟಕದ ಪದಗ್ರಹಣ ಗಾಣದೀಪ್ತಿ ಗ್ರಂಥ ಬಿಡುಗಡೆ ಮತ್ತು ಗಾಣಿಗ ನೌಕರರ ರಾಜ್ಯ ಮಟ್ಟದ ಸಮ್ಮೇಳನ ಜರುಗಿತು ಎಂದು ನಿಯೋಜಿತ ಜಿಲ್ಲಾಧ್ಯಕ್ಷ ಸಿದ್ದಲಿಂಗ ಚೌಧರಿ ಹೇಳಿದರು. ರಾಜ್ಯದ 10,000 ನೌಕರರು ಪಾಲ್ಗೊಂಡಿದ್ದರು. ಚಿಕ್ಕ ಸಿಂದಗಿ ಬೈಪಾಸ್ ಬಳಿಯ ನೂತನ ವನಶ್ರೀ ಶಾಖಾ ಮಠದ ಆವರಣದಲ್ಲಿ May 8 ಧ್ವಜಾರೋಹಣ ಮೆರವಣಿಗೆ 10:30 ನಾಡಿನ ಶ್ರೀಗಳ ಸಾನ್ನಿಧ್ಯದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಕಾರ್ಯಕ್ರಮ ಉದ್ಘಾಟಿಸಿದರು. ಸಂಸದ ಪಿಸಿ ಗದ್ದಿಗೌಡರ ಗಾನ ದೀಪ್ತಿ ಸ್ಮರಣ ಸಂಚಿಕೆ ಬಿಡುಗಡೆ ಶಾಸಕರಾದ ರಮೇಶ್ ಭೂಸನೂರ ಪೂಜೆ ನೆರವೇರಿಸಿದರು. ಈ ಸಮಯ ಗೌರವ ಅಧ್ಯಕ್ಷರು ಶ್ರೀ ಮಲಕಣ್ಣ ಮೊಸಲಗಿ, ಅಧ್ಯಕ್ಷರು ಶ್ರೀ ಸಿದ್ದಲಿಂಗ ಚೌಧರಿ, ಕಾರ್ಯದರ್ಶಿಗಳು ಶ್ರೀ ಚಂದ್ರಕಾಂತ ಡೊಣಗಿ, ಶ್ರೀ ಶ್ರೀಶೈಲ ಗೌಡ ಬಿರಾದಾರ್ ಭಾಜಪ ಮುಖಂಡರು ಸಿಂದಗಿ, ಶ್ರೀ ಸುರೇಶ್ ಮಳಲಿ ಭಾಜಪ ಮುಖಂಡರು ಸಿಂದಗಿ, ಶ್ರೀ ಶಿವಾನಂದ ಪಾಟೀಲ ಜೆಡಿಎಸ್ ಮುಖಂಡರು ಸಿಂದಗಿ, ಶ್ರೀ ಪ್ರಶಾಂತ್ ಗೌಡ ಪಾಟೀಲ ಗಣ್ಯ ವರ್ತಕರು ಸಿಂದಗಿ ಮತ್ತು ಎಲ್ಲ ಗಣ್ಯರು ಉಪಸ್ಥಿತರಿದ್ದರು. ವರದಿ ಸಂತೋಷ್ ನಿರ್ಮಳೆ, KGN ಕ್ರೈಮ್ ನ್ಯೂಸ್, ಸಿಂದಗಿ. ಸಂಘಟನೆ ಜವಾಬ್ದಾರಿ ಹೊತ್ತಂತ ನಮ್ಮ ಇಡೀ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಪೂಜ್ಯರಾದಿಯಾಗಿ ಎಲ್ಲ ಗೌರವಾನ್ವಿತರು ಇವತ್ತಿನ ಈ ಸಂದರ್ಭದಲ್ಲಿ ಯಶಸ್ಸಿನ ಪಾಲ್ದಾರಾಗಿದ್ದಾರೆ. ಈ ರೀತಿಯಾಗಿ ಸಮಾಜ ಪ್ರತಿ ಜಿಲ್ಲೆಯಲ್ಲಿ, ನಾನು ಎಂ ಬಿ ಪಾಟೀಲ್ರಿಗೆ ಹೇಳಿದ ಹಾಗೆ, ಪ್ರತಿ ಜಿಲ್ಲೆಯಲ್ಲಿ ಸಂಘಟನೆ ಮಾಡುವ ಮೂಲಕ ಮುಂದಿನ ದಿನಮಾನಗಳಲ್ಲಿ ಬಿ ದರ್ಜೆಯಿಂದ ಕ್ಲಾಸ್